ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ನನಗೆ ಕೇಳಿದ್ರಲ್ವಾ, ಮೇಡಮ್ ಪಿಂಪಲ್ಸ್ ಆದಾಗ ಯಾವ ಫೇಸ್ ವಾಶ್ನ ಯೂಸ್ ಮಾಡಬೇಕು, ಯಾವ ಫೇಸ್ ವಾಶ್ನ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ನ ಕಡಿಮೆ ಆಗುತ್ತೆ, ಹಾಗೆಯೇ ನಿಮಗೆ ಪಿಂಪಲ್ಸ್ ಆದಾಗ ನೀವು ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತೀರಾ ಅದನ್ನು ನಮಗೆ ತಿಳಿಸಿ ಅಂತ ಕೇಳಿದ್ರಲ್ವಾ. ಫ್ರೆಂಡ್ಸ್, ನನಗೆ ಪಿಂಪಲ್ಸ್ ಆದಾಗ ನಾನು ಯೂಸ್ ಮಾಡೋದು ಮಮಾ ಅರ್ತ್ ಟೀ ಟ್ರೀ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇದನ್ನು ಪಿಂಪಲ್ಸ್ ಆದಾಗ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪಿಂಪಲ್ಸ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದು ಕೆಮಿಕಲ್ ಫ್ರೀ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಉಪಯೋಗಿಸಿ ಮಾಡಿರ್ತಾರೆ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಮಮಾ ಅರ್ತಿನವ್ರದ್ದು ನನಗೆ ಇನ್ನೊಂದು ಇಷ್ಟ ಆಗಿದ್ದೇನೆಂದರೆ ಇವರು ಪ್ಲಾಸ್ಟಿಕ್ ಪಾಸಿಟಿವ್, ಅಂದರೆ ಇವರು ಬಳಸುವ ಪ್ಲಾಸ್ಟಿಕ್ಗಿಂತ ರೀಸೈಕಲ್ ಮಾಡುವುದೇ ಜಾಸ್ತಿ. ಸೊ ಬನ್ನಿ ಫ್ರೆಂಡ್ಸ್, ಈ ಮಮಾ ಅರ್ತಿನವ್ರದ್ದು ಟೀ ಟ್ರೀ ಆ್ಯಂಡ್ ನೀಮ್ ಫೇಸ್ ವಾಶ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಫ್ರೆಂಡ್ಸ್, ಈ ಫೇಸ್ ವಾಶ್ನ ಅಪ್ಲೈ ಮಾಡೋದಕ್ಕಿಂತ ಮೊದಲು ನಿಮ್ಮ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ವಾಶ್ ಮಾಡ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಫೇಸ್ ವಾಶ್ನ ತೊಗೊಳ್ಳಿ, ಅಂದರೆ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ ನನ್ನ ಫೇಸ್ಗೆ. ಇದನ್ನು ಇವಾಗ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು, ಆನಂತರ ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಹೆಚ್ಚಾಗಿ ನೀವು ನೋಸ್ ಮೇಲೆ, ಈ ಚಿಕ್ಕ ಮೇಲೆ ಮತ್ತು ಫೋರ್ ಹೆಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ರೀತಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಸೊ ನೀವು ಕಣ್ಣಿಗೆ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ವ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ, ಅದೇ ರೀತಿಯಾಗಿ ನೀವು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಫೇಸ್ ವಾಶ್ಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಉಪಯೋಗಿಸಿರ್ತಾರೆ. ಅದು ಯಾವುದು ಅಂತ ಹೇಳ್ತೀನಿ ನೋಡಿ. ಗ್ಲಿಸರಿನ್, ನೀಮ್ ಲೀಫ್ ಎಕ್ಸ್ಟ್ರಾಕ್ಟ್, ಅಲುವೆರಾ ಎಕ್ಸ್ಟ್ರಾಕ್ಟ್, ಲ್ಯಾವೆಂಡರ್ ಆಯಿಲ್, ಟೀ ಟ್ರೀ ಆಯಿಲ್, ಇನ್ನೂ ಇದೇ ರೀತಿಯಾದ ಹಲವಾರು ಇಂಗ್ರೀಡಿಯೆಂಟ್ನ ಉಪಯೋಗಿಸಿರ್ತಾರೆ. ನೋಡಿ, ನಾನು ಮೊದಲೇ ಹೇಳಿದ್ನಲ್ವಾ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕು ಅಂತ. ಈ ರೀತಿಯಾಗಿ ನಿಮ್ಮ ಕೆನ್ನೆ ಮೇಲೆ ನೋಡಿ ಈ ರೀತಿ ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು. ಸೊ ಇವಾಗ ನೀಟಾಗಿ ಮಸಾಜ್ ಮಾಡಾಗಿದೆ. ಈಗ ನಿಮ್ಮ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನನ್ನ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಟವಲ್ನಿಂದ ನೀಟಾಗಿ ಒರೆಸ್ಕೊಳ್ಳಿ. ಫ್ರೆಂಡ್ಸ್, ನೀವು ನಾರ್ಮಲಾಗಿ ಸೋಪ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಲ್ವ, ಅದೇ ರೀತಿಯಾಗಿ ಈ ಫೇಸ್ ವಾಶ್ನ ಯೂಸ್ ಮಾಡೋದು ಮೊಡವೆಗಳನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಹಾಗಾಗಿ ಈ ಫೇಸ್ ವಾಶ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಪಿಂಪಲ್ಸ್, ಆಕ್ನೀಸ್ ಅಂತೂ ಕಡಿಮೆ ಆಗೋದಂತೂ ನಿಜ. ಫ್ರೆಂಡ್ಸ್, ಮಮಾ ಅರ್ತಿನವ್ರದ್ದು ಬರೀ ಇದು ಒಂದೇ ಫೇಸ್ ವಾಶ್ ಅಲ್ಲ, ಇನ್ನೂ ಹಲವಾರು ಫೇಸ್ ವಾಶ್ಗಳಿದೆ, ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇವಾಗ ನೋಡಿ, ನನ್ನ ಮುಖನ ನೀಟಾಗಿ ಒರೆಸ್ಕೊಂಡಿದ್ದೀನಿ. ನನಗಂತೂ ನೋಡ್ತಾ ಇದ್ರಲ್ವ ನನ್ನ ಸ್ಕಿನ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ, ಮೊದಲು ಯಾವ ರೀತಿ ಆಗಿತ್ತು, ಸೊ ಈ ಫೇಸ್ ವಾಶ್ನ ಯೂಸ್ ಮಾಡಾದ್ಮೇಲೆ ಯಾವ ರೀತಿ ಆಗಿದೆ ಅಂತ. ಫ್ರೆಂಡ್ಸ್, ನೀವು ಈ ಫೇಸ್ ವಾಶ್ನ ಬೈ ಮಾಡಬೇಕು ಅಂದ್ಕೊಂಡ್ರೆ ಅಮೆಝಾನಲ್ಲಿ, ನೈಕಾದಲ್ಲಿ ಬೈ ಮಾಡ್ಕೋಬಹುದು. ಹಾಗೆ ನಿಮ್ಮೆಲ್ಲರಿಗೂ ಅಂತ ಹೇಳಿಬಿಟ್ಟು ನಾನು ಒಂದು ಕೋಡ್ನ ಕ್ರಿಯೇಟ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮಾಯಾ 20 ಅಂತ ಒಂದು ಕೋಡ್ ಇರುತ್ತೆ. ನೀವು ಆ ಕೋಡ್ನ ಯೂಸ್ ಮಾಡಿಬಿಟ್ಟು ನೀವು ಆನ್ಲೈನ್ನಲ್ಲಿ ಬೈ ಮಾಡೋದ್ರಿಂದ ನಿಮಗೆ 20% ಆಫ್ ಆಗುತ್ತೆ. ಡಿಸ್ಕ್ರಿಪ್ಷನ್ನಲ್ಲೇ ನಾನು ಬೈ ಮಾಡುವಂಥ ಲಿಂಕು, ಕೋಡ್ ಎರಡು ಹಾಕಿರ್ತೀನಿ. ನೀವು ಅಲ್ಲಿಂದ ಹೋಗಿಬಿಟ್ಟು ಚೆಕ್ ಮಾಡಿಕೊಂಡು ಬೈ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಫೇಸ್ ವಾಶ್ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ. ಇದನ್ನು ದಿನಕ್ಕೆ 2 ಸಲ ಯೂಸ್ ಮಾಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮಾಯಾಲೋಕ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.